ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಹಬ್ಬ ಸ್ಪೆಷಲಾಗಿ 4 ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ತೆಂಗಿನಕಾಯಿ ಲಾಡು ಅಂದರೆ ಕೋಕೋನಟ್ ಲಾಡು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದನ್ನು ಮಾಡಿ ತುಂಬ ದಿವಸನೂ ಸ್ಟೋರ್ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋದಾದರೆ ಖಂಡಿತ ನೀವು ಕೂಡ ಇಷ್ಟಪಡ್ತೀರ, ಯಾಕಂದರೆ ಇದು ಬೇಕರಿಗಳಲ್ಲಿ ಸಿಗೋ ಥರನೇ ಇರುತ್ತೆ ಟೇಸ್ಟು ಮತ್ತು ಮಾಡೋದು ಸುಲಭನೇ. ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ನಾನು ಈ ಥರ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು, ಅಥವಾ ನೀವು ಮನೆಯಲ್ಲೇ ಮಾಡ್ಕೋಬೇಕಂದ್ರೂ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಸುಮಾರು ಇಲ್ಲಿ ನಾನು 3 ಕಪ್ ಆಗೋಷ್ಟು ಕೋಕೋನಟ್ ಪೌಡರ್ ತಗೊಂಡಿದ್ದೀನಿ. ಮತ್ತು ಇದು ಅಳತೆ ಪ್ರಕಾರನೇ ತಗೋಬೇಕು. ನೋಡಿ, 3 ಕಪ್ಪು ಕೊಬ್ಬರಿ ಪುಡಿಗೆ 3 ಕಪ್ ಆಗೋಷ್ಟು ನಾನು ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿಟ್ಟಿದ್ದೆ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಬಿಸಿ ಹಾಲು ಹಾಕಿದ್ರೂ ನಡೆಯುತ್ತೆ, ತಣ್ಣಗಿರೋ ಹಾಲು ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ನಾವು ಸ್ಟವ್ ಮೇಲೆ ಇಟ್ಕೊಂಡು ಫ್ರೈ ಮಾಡೋವಾಗ ಅದು ಬಿಸಿ ಆಗೇ ಆಗುತ್ತಲ್ವ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಅದೇ ಇದನ್ನು ನೀವು ಮೀಡಿಯಮ್ ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ. ಇವಾಗ ಹಾಲು ಹಾಕಿದ ಮೇಲೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಹಾಲನ್ನ ಹೀರ್ಕೊಳ್ಳುತ್ತೆ. ಹೀರ್ಕೊಂಡ್ಮೇಲೆ ಇದು ಒಂದು ಸ್ವಲ್ಪ ಡ್ರೈ ಆಗಿ ಬರುತ್ತೆ, ನೋಡ್ತಾ ಇರ್ಬೋದು. ಆದ್ರೂ ಇದನ್ನು ಒಂದು 2-3 ನಿಮಿಷವರೆಗೂ ಇದನ್ನು ಹಾಗೆ ಫ್ರೈ ಮಾಡ್ತಾನೆ ಇರಿ. ತುಂಬಾ ಕಡಿಮೆ ಟೈಮ್ ತಗೊಳುತ್ತೆ, ಒಂದು 10 ನಿಮಿಷದೊಳಗೆ ಆಗೋಗುತ್ತೆ, ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಇವಾಗ ಚೆನ್ನಾಗಿದ್ದನ್ನು ಒಂದು 2-3 ನಿಮಿಷವರೆಗೂ ಫ್ರೈ ಮಾಡಿದ್ದಾಯಿತು. ಇವಾಗ ನಾನು ತೋರಿಸಿರೋಂಥ ಅಳತೆನಲ್ಲೇ 3 ಕಪ್ಪು ಕೊಬ್ಬರಿ ಪುಡಿ, 3 ಕಪ್ಪು ಹಾಲು ತೊಗೊಂಡಿದ್ದೀನಲ್ಲ, ಇವಾಗ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಟ್ರೈ ಮಾಡೋದಾದ್ರೂ ಸೇಮ್ ಒಂದು ಯಾವುದಾದ್ರೂ ಒಂದು ಚಿಕ್ಕ ಲೋಟನೋ ಅಥವಾ ಬಟ್ಲು ಅಳತೆ ತೊಗೊಂಡು ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಈ ಥರ ತೋರಿಸ್ತಾ ಇರೋದು. ಇವಾಗ ಸಕ್ಕರೆ ಹಾಕಿದ ಮೇಲೆ ಅದೆಲ್ಲ ಚೆನ್ನಾಗಿ ಕರಗಿ ಎಲ್ಲ ಹೊಂದ್ಕೊಬೇಕು, ಮತ್ತು ಸಕ್ಕರೆ ಎಲ್ಲ ಕರಗಿ ಗಟ್ಟಿಯಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಎಲ್ಲೋ ಫುಡ್ ಕಲರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕಲೇ ಬೇಕಂತ ಏನಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ನೀವು ಲೈಟಾಗಿ ಬೇಕಂದರೆ ಹಾಕೋಬೋದು. ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಫುಡ್ ಕಲರು ವೈಟಾಗೇ ಇರುತ್ತೆ ಲಾಡು. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಈಗ ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಯೂಸ್ ಮಾಡಿ ಏಲಕ್ಕಿ ಪೌಡರ್ನ. ನಿಮಗೇನಾದರೂ ಏಲಕ್ಕಿ ಪೌಡರ್ ಸಪ್ರೇಟಾಗಿ ಪೌಡ್ರ್ ಮಾಡೋಕ್ಕಾಗಿಲ್ಲ ಅಂದರೆ ಮಿಕ್ಸಿನಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ಸಕ್ಕರೆ ಒಂದು 2 ಸ್ಪೂನ್ ಸಕ್ಕರೆ ಹಾಕಿ ಕೂಡ ನೀವು ಪೌಡ್ರ್ ಮಾಡ್ಕೊಬೋದು ಏಲಕ್ಕಿನ. ಈಗ ಇದೆಲ್ಲ ಹಾಕಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಒಂದು ಸ್ವಲ್ಪ ಅದಕ್ಕೆ ಬಂದಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಇನ್ನೂ ರುಚಿ ಹೆಚ್ಚುತ್ತೆ, ಮತ್ತು ಇದು ಸ್ವಲ್ಪ ಕೈಗೆ ಅಂಟೋದಿಲ್ಲ, ಯಾಕಂದರೆ ತುಪ್ಪ ಯೂಸ್ ಮಾಡೋದಂದರೆ ಲಾಡು ಕಟ್ಟೋಕ್ಕೂ ಈಸಿ ಆಗುತ್ತೆ. ಇದಕ್ಕೆ ತುಪ್ಪ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಬೇಕು ಅಂದರೆ ನೀವು ಒಂದು ಸ್ಪೂನ್ ಹಾಕ್ಕೊಳ್ಳೇಬೇಕು, ಬೇಡ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. 2 ಆಪ್ಷನ್ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಎಲ್ಲ ನೋಡಿ ಈ ಥರ ಮುದ್ದೆ ಥರ ಆಗ್ತಾಯಿದೆ. ಈ ಥರ ಸ್ಟೇಜ್ ಬಂದಾಗ ಸ್ಟವ್ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಕೈಗೆ ಒಂದು ಸ್ವಲ್ಪ ಎತ್ಕೊಂಡು ರೌಂಡ್ ಶೇಪ್ ಮಾಡಿ ನೋಡಿ, ಕರೆಕ್ಟಾಗಿ ಶೇಪ್ ಬಂದರೆ ಆವಾಗ ಚೆನ್ನಾಗೇ ಆಗಿ ಬೆಂದಿದೆ ಅಂತ ಅರ್ಥ. ಅಂದರೆ ಅದು ತೆಳ್ಳಗಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಈಸಿಯಾಗಿ ಉಂಡೆ ಕಟ್ಟೋದಾದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಇದನ್ನು ಬಿಸಿ ಬಿಸಿ ಇರೋವಾಗೇ ಕಟ್ಟಕ್ಕೆ ಹೋಗಬೇಡಿ, ಒಂದು 2 ನಿಮಿಷ ತಣ್ಣಗೆ ಹಾಕಿಬಿಟ್ರೆ ಸಾಕು. ಈಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದೇ ಪಾತ್ರೆನಲ್ಲಿದ್ದರೆ ಇನ್ನೂ ಬಿಸಿ ಆಗೇ ಇರುತ್ತೆ. ಸೊ ಅದನ್ನೇ ನೀವು ಒಂದು ಪಾತ್ರೆನಲ್ಲಿ ಸಪ್ರೇಟಾಗಿ ಹಾಕೊಂಬಿಟ್ರೆ ಒಂದು 2 ನಿಮಿಷಕ್ಕೆಲ್ಲ ಸ್ವಲ್ಪ ಕಡಿಮೆ ಉಗುರು ಬೆಚ್ಚಗಾಗುತ್ತೆ, ಆವಾಗ ಲಾಡು ಮಾಡೋಕ್ಕೆ ಸರಿ ಹೋಗುತ್ತೆ. ಈಗ ನೋಡಿ, ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜೇ ಮಾಡ್ತಾಯಿದ್ದೀನಿ. ದೊಡ್ಡ ಸೈಜ್ ಮಾಡಿದ್ರೂ ನನಗಿಲ್ಲಿ ಒಂದು 15-16 ಲಾಡು ಆಯಿತು. ಅದೇ ನೀವು ಒಂದು ಮೀಡಿಯಮ್ ಆಗಿ ಚಿಕ್ಕ ಸೈಜಿಗೆ ಮಾಡಿದ್ರೆ ಸುಮಾರು ಒಂದು 25 ಲಾಡು ಆದರೂ ಆಗುತ್ತೆ. ಟೇಸ್ಟ್ ಮಾತ್ರ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಸೊ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ನೋಡಿ, ಹಾಗೆ ಸ್ವಲ್ಪ ಕೊಬ್ಬರಿ ಪುಡಿನ ಇಟ್ಕೊಂಡಿದ್ದೀನಿ. ಇದು ನಾರ್ಮಲ್ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ. ಸೊ ನಿಮಗೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ತರಿಸ್ಕೊಬೋದು, ಅದನ್ನೇ ಹೇಳ್ತಾ ಇದ್ದೀನಿ. ಮೇಲೆ ಗಾರ್ನಿಷ್ಗೆ ಒಂದು ಸ್ವಲ್ಪ ದ್ರಾಕ್ಷಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಕೂಡ ಇಟ್ಕೊಬೋದು. ಮತ್ತು ಇದೆಲ್ಲ ಪೂರ್ತಿ ಕಂಪ್ಲೀಟಾಗಿ ಮಾಡಿದ ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ನೀವು 15 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲೂ ಇಡ್ಬೋದು, ಫ್ರಿಜ್ ಇಲ್ಲಾಂದ್ರೂ ನಡೆಯುತ್ತೆ. ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.